de novo. ರಾಗಿಣಿ ಐಪಿಎಸ್ ನನ್ ಮನೆಗೆ ಪೊಲೀಸ ಅದು ಲೇಡಿ ಪೊಲೀಸ ನನಗೆ ಅವಮಾನ ಆಗೈತಿ ಏನ್ ನೋಡ್ತಿರೋ ಎತ್ತು ಅವಳ ಹೆಂಗಿದೆ ಕಾಕಿ ಹಾಕಿರೋ ಹೆಣ್ಣಿನ ಪವರ್ ಒಬ್ಬ ಪ್ರಾಮಾಣಿಕ ರೆವಿನ್ಯೂ ಆಫೀಸರ್ ನ ಅವ್ರ ಹೆಂಡತಿನ ಅಮಾನುಷವಾಗಿ ಕೊಂದ್ ಹಾಕಿ ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು ಆದ್ರೆ ಈ ರಾಗಿಣಿಯಿಂದ ನೆವರ್ ಕಾರ್ಯಾಚರಣೆಯಲ್ಲಿ ನಟೋರಿಯಸ್ ಪಾತಕಿ ಎಂದೇ ಕುಖ್ಯಾತಿ ಪಡೆದಿರುವ ಸುನಿಲ್ ರಾಯ್ಕರ್ನನ್ನು ಎಎಸ್ಪಿ ರಾಗಿಣಿ ಹತ್ಯೆ ಮಾಡಿದ್ದಾರೆ. ಪ್ರಕರಣ ಕುರಿತು ಹುಬ್ಬಳ್ಳಿ ನಾಗರಿಕರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಎಸ್ಪಿ ರಾಗಿಣಿ ಅವರನ್ನ ಮಾರ್ನಿಂಗ್ ಸರ್. ಓ ಲೇಡಿ ಬಾಂಡ್ ವೆಲ್ಕಮ್. ಟಿವಿಲೆಲ್ಲ ನಿಂದೆ ಸುದ್ದಿ. ಜೈ ಹೋ. ಕಾಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ ಅ ಗುಡ್ ಲೆಸನ್. ಅರ್ಥ ಆಗ್ಲಿಲ್ಲ ನನಗೆ. ಟ್ರೈನಿಂಗ್ ಪೀರಿಯಡ್ ನಲ್ಲಿ ಥಿಯರಿಲ್ ಆಗ್ಲಿ ಪ್ರಾಕ್ಟಿಕಲ್ ಅಲ್ಲಾಗ್ಲಿ ಕ್ರಿಮಿನಲ್ಸ್ ಕ್ರೈಮ್ ನ ಬಲ್ಗೈನಲ್ಲಿ ಒರೆಸಿ ಅವ್ರನ್ನ ರಿಲೀಸ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಬಡ್ತಿ ಸಿಗುತ್ತೆ ಅಂತ ಯಾರು ಹೇಳ್ಕೊಡ್ಲಿಲ್ಲ. ಯು ಆರ್ ಅ ಗ್ರೇಟ್ ಗುರು. ಐ ವಿಲ್ ಫಾಲೋ ಯುವರ್ ಫುಟ್ ಸ್ಟೆಪ್ಸ್. ಆರ್ ಯು ಇನ್ಸಲ್ಟಿಂಗ್ ಮೀ? ಆಕ್ಚುಲಿ ಯು ಆರ್ ಇನ್ಸಲ್ಟಿಂಗ್ ದ ಪೊಲೀಸ್ ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಟು ಹೆಲ್ ವಿತ್ ದಿಸ್ ಪಬ್ಲಿಕ್. ವೋಟ್ ಹಾಕಿ ಕೆಲವು ದರಿದ್ರ ಪಾಲಿಟಿಷಿಯನ್ಸ್ ನ ಗೆಲ್ಲಿಸ್ತಾರೆ, ಅದರಲ್ಲಿ ಬಹಳಷ್ಟು ಜನ ಕ್ರಿಮಿನಲ್ ಗಳು, ರೌಡಿಗಳು, ಸಮಾಜಘಾತಕರು. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕಾಗುತ್ತೆ. ಒಂದೊಂದ್ಸಲ ನಾವು ಏನು ಮಾಡಕ್ ಆಗದೆ ಇದ್ದಾಗ ನಮ್ಮ ನೋಡಿ ನಕ್ಕು ಮಜಾ ತಗೊಂತಾರೆ. ಇಟ್ಸ್ ಜಸ್ಟ್ ಫನ್ ಫಾರ್ ದೆಮ್, ಜಸ್ಟ್ ಲೈಕ್ ಎ ರಿಯಾಲಿಟಿ ಶೋ. ಎಂಟರ್ಟೈನ್ಮೆಂಟ್ ಗೆಲೆ ಕುಚ್ ಬೇಕರ್ ಸಕ್ತ ಎಲ್ಲೋ ಬ್ಲಡಿ ಸ್ಯಾಡ್ ಸೈಟ್ ಅಲ್ಲಿಯೂ. ನಮ್ಮ ದೇಶದಲ್ಲಿ 40% ಜನ ಇರೋದು ಹೀಗೇನೆ. ವಾಟ್ ಅಬೌಟ್ ದಿ ಅದರ್ 60% ಸರ್? ದ ರಿಯಲ್ ಸಫರರ್ಸ್. ಅವ್ರಿಗದು ಗೇಮು ಅಲ್ಲ, ಶೋನು ಅಲ್ಲ, ಶೋಕಿನೂ ಅಲ್ಲ, ಲೈಫ್. ಅವ್ರು ತಿನ್ನೋ ತುತ್ತಿಗೂ ಬಾಯಿಗೂ ಮಧ್ಯೆ ಇವ್ರದೇ ಹಂಗಾಮ ನಡೀತಾ ಇದ್ರೆ ಅವ್ರು ಹೇಗ್ ಬದುಕ್ತಾರೆ? ಹೂ ವಿಲ್ ಕಾಲ್ ದಿಸ್ ಇಂಡಿಯಾ? ಹೂ ವಿಲ್ ಲಿವ್ ಇನ್ ಇಂಡಿಯಾ ಆಸ್ ಇಂಡಿಯನ್ಸ್? ಯು ಆರ್ ರೈಟ್. ಅಂತ ಅವ್ರು ಸಫರ್ ಆಗಬಾರ್ದು ಅಂತಾನೆ ನಾನು ಹಿರೇಮಠನ ರಿಲೀಸ್ ಮಾಡಿದ್ದು. ಸರ್, ನಿಮ್ ಲಾಜಿಕ್ ಮ್ಯಾಥಮೆಟಿಕ್ಸ್ ಯಾವ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ನಮಗ್ ಗನ್ ಕೊಟ್ಟಿರೋದು ನಮ್ಮನ್ನ ನಾವೇ ಶೂಟ್ ಮಾಡ್ಕೊಳ್ಳೋದಕ್ಕ ಇಲ್ಲ ಕ್ರಿಮಿನಲ್ಸ್ ನ ಶೂಟ್ ಮಾಡೋದಕ್ಕ? ಸರ್, ನಾವು ಪೊಲೀಸ್, ಪೋಸ್ಟ್ ಮ್ಯಾನ್ ಅಲ್ಲ. ನೀನ್ ಹೇಳೋ ಮಾತು ನಿಜನಮ್ಮ. ಆದ್ರೆ ನೀನ್ ರಾಯ್ಕರ್ನ ಸಾಯಿಸಿದಾಗ ಯಾರು ಯಾಕೆ ಏನು ಅಂತ ಕೇಳಿಲ್ಲ. ಯಾಕೆ ಹೇಳು, ಅವನು ಅಪೋಸಿಷನ್ ಪಾರ್ಟಿ ಕಡೆವನು. ಆದ್ರೆ ಹಿರೇಮಠ್ ರೂಲಿಂಗ್ ಪಾರ್ಟಿ ಎಂಪಿ ಕಡೆವನು. ಆ ಎಂಜಲೆಲೆ ಎಲ್ಲಪ್ಪನ ಬಲಗೈ. ಕಾನೂನ ಹಂಗಂದ್ರೆ ಏನಂತ ಕೇಳೋನು. ಯಾವ ಇನ್ಸ್ಟಿಟ್ಯೂಷನ್ ಬಗ್ಗೆ ಮರ್ಯಾದೆ ಇಟ್ಟಿರ್ತಾನೆ ಹೇಳು. ಹಿರೇಮಠ್ನ ಬಿಡಿಸೋಕೆ
ಎಷ್ಟೆಲ್ಲ ಡ್ಯಾಮೇಜ್ ಮಾಡ್ತಿದ್ದ. ಜಸ್ಟ್ ಥಿಂಕ್ ಆಫ್ ಇಟ್. ಹೀಸ್ ಅ ಬಾಸ್ಟರ್ಡ್. ಯಾವ ಗಂಜ್ಲಾನೂ ಅವನ ಶುದ್ಧ ಮಾಡಕ್ ಆಗಲ್ಲ ರಾಗಿಣಿ. ಇಂಥವ್ರನ್ನೆಲ್ಲ ಬಿಟ್ಟು ಹಿಡಿಬೇಕಮ್ಮ. ನೋಡು, ತೋಳ್ಗಳನ್ನ ಬೇಕಾದ್ರೆ ನಾವು ಸುಲಭವಾಗಿ ಹಿಡ್ಕೊಂಡ್ಬಿಡ್ಬೋದು, ಆದ್ರೆ ಗುಳ್ಳೆನರಿನ ಹೇಗಮ್ಮ ಹಿಡಿತೀಯ? ಹಾಗಂತ ಎಂಜಲೆಲೆಗೆ ಹೆದರ್ಕೊಂಡು ಸುಮ್ನಿರುವಂತೀರಾ ಸರ್? ನೀವು ಅವನ ತಾಕತ್ಗೆ ಇನ್ಫ್ಲೂಯೆನ್ಸ್ಗೆ ಹೆದರ್ಬೋದು, ಆದ್ರೆ ಈ ರಾಗಿಣಿ ಅಲ್ಲ.